ಓಕೆ ಗೈಸ್, ಇನ್ನೊಂದು ಕ್ವಶನ್ ನೋಡೋಣ. ಈ ಆದ್ಮೇಲೆ ಮಿಸ್ಟರ್ ಮೋಹನ್ ಇಸ್ ಅ ನಾನ್ ಗವರ್ಮೆಂಟ್ ಎಂಪ್ಲಾಯಿ ಹೂ ರಿಸೀವ್ಸ್ 28,000 ಆಸ್ ಎ ಅರ್ನ್ ಲೀವ್ ಸ್ಯಾಲರಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆನ್ 10th March 2022. ನೋಡಿ, 31st March 2022 ಎಂಡ್ ಆಗುತ್ತೆ ನಮ್ ಪ್ರೀವಿಯಸ್ ಇಯರ್, ಅದ್ರ ಒಳಗಡೆ ರಿಟೈರ್ಡ್ ಆಗಿದ್ದಾನೆ. ಬರೀ 28,000 ರೂಪಾಯಿ ಮಾತ್ರ ಇಎಲ್ ಅಮೌಂಟ್ ಬರ್ತಾ ಇದೆ, ಕರೆಕ್ಟಾ? ಸೊ ಹಾಗಾದ್ರೆ ನಾವು 28,000 ಆಕ್ಚುವಲ್ ಇಎಲ್ ಅಮೌಂಟ್ ಬರೆದುಕೊಳ್ಳೋಣ. ಆಮೇಲೆ ಏನ್ ಹೇಳಿದಾನೆ, ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಡಿಟರ್ಮೈನ್ ದ ಅಮೌಂಟ್ ಆಫ್ ಟ್ಯಾಕ್ಸಬಲ್ ಅರ್ನ್ ಲೀವ್ ಸ್ಯಾಲರಿ. ಬೇಸಿಕ್ ಪೇ 4,000 ಪರ್ ಮಂತ್ ಸಿನ್ಸ್ 1/1/2021 ಇಂದ ಅವನಿಗೆ ಎಷ್ಟು ಸ್ಯಾಲರಿ ಬರ್ತಾ ಇದ್ದಂತೆ? 4,000 ಬರ್ತಾ ಇದ್ದಂತೆ. ಪರವಾಗಿಲ್ಲ, 10 ತಿಂಗಳು ಅದೇ ಅಂತ ಅನ್ಕೋಣ. ಒಂದ್ ತಿಂಗಳಿಗೆ ಡ್ಯೂರೇಷನ್ ಆಫ್ ಸರ್ವಿಸ್ 16 years and 4 months ಅಂತ ಹೇಳ್ತಾರೆ. ನಮ್ಗೆ 16 ಇಯರ್ಸ್ ಲೆಕ್ಕ ಮಾತ್ರ ಬರುತ್ತೆ, 4 ಮಂತ್ಸ್ ಯಾವ್ದೇ ಕಾರಣಕ್ಕೂ ಇಯರ್ ಅಲ್ಲಿ ಕನ್ಸಿಡರ್ ಮಾಡಲ್ಲ. ನಿನ್ಗೆ ಒಂದ್ ತಿಂಗಳು ಲೀವ್ ಬೇಕು ಆಸ್ ಪರ್ ದ ಐಟಿ ರೂಲ್ಸ್ ಅಂದ್ರೆ 1 ವರ್ಷ ಫುಲ್ ಕಂಪ್ಲೀಟ್ ಕೆಲಸ ಮಾಡಿರ್ಬೇಕು ಸರ್. 16 ವರ್ಷ 11 ತಿಂಗಳು ಮಾಡಿದೀನಿ ಸರ್ ಅಂದ್ರೆ ಲೆಕ್ಕ ಇಲ್ಲ 1 ತಿಂಗಳು. ಅರ್ಥ ಆಯ್ತಾ? ನೆಕ್ಸ್ಟ್ ಲೀವ್ ಅಟ್ ದ ಕ್ರೆಡಿಟ್ ಆಫ್ ಎಂಪ್ಲಾಯಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ 7 ಮಂತ್ಸ್. ನೋಡಿ ಎಷ್ಟು ತಿಂಗಳಿದೆ ಅಂತ ಲೀವ್, 7 ತಿಂಗಳು ಲೀವ್ ಉಳಿಸ್ಕೊಂಡಿದ್ದಾನಂತೆ. Entitlement of leave salary 45 days for every completed year of service. ಕಂಪನಿ ಅವನಿಗೆ 1 ವರ್ಷ ಸರ್ವಿಸ್ ಮಾಡಿದ್ರೆ 45 ದಿವಸ ರಜಾ ಕೊಡುತ್ತಂತೆ. ಅಂದ್ರೆ 1.5 ತಿಂಗಳು ಕಂಪನಿ ಪ್ರಕಾರ. ಲೀವ್ ಅವೈಲ್ಡ್ ವೈಲ್ ಇನ್ ಸರ್ವಿಸ್, ಸರ್ವಿಸ್ ಅಲ್ಲಿ ಇದ್ದಾಗ ಅವನು ಎಷ್ಟು ಲೀವ್ ತಗೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ? 17 ಲೀವ್ ತಗೊಂಡ್ಬಿಟ್ಟಿದ್ದಾನೆ, 17 ತಿಂಗಳು ಲೀವ್, ಕರೆಕ್ಟಾ? ಈಗ ನಾನು ನಿಮಗೆ ಒಂದು ಸೂಪರ್ ಆಗಿರೋ ಪಾಯಿಂಟ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಿಬಲ್ ಇಯರ್, 28,000 ಇಸ್ ದ ಆಕ್ಚುಯಲ್ ಇಯರ್, 28,000 ಇಸ್ ಆಕ್ಚುಯಲ್ ಇಯರ್. ಮ್ಯಾಕ್ಸಿಮಮ್ ಲಿಮಿಟ್ ಇಸ್ 3 ಲ್ಯಾಕ್ಸ್. 10 ಮಂತ್ ಸ್ಯಾಲರಿ ಅಂದ್ರೆ 4,000 ಪರ್ ಮಂತ್ ಇಂಟು 10 ಮಂತ್ಸ್ ಅಂದ್ರೆ 40,000 ಬರುತ್ತೆ, ಹೌದಾ? ನೀವು ಅವನ ಪ್ರಕಾರ ಏನೋ ಇದೆ, ಆವರೇಜ್ ಸ್ಯಾಲರಿ ಎಷ್ಟು ಬರುತ್ತೆ? 4,000 ಬರುತ್ತೆ. ಇದು ನಮ್ಗೆ ಗೊತ್ತಿಲ್ಲ ಎಷ್ಟು ತಿಂಗಳು ಇದೆ ಅಂತ, ಬಟ್ ಅವನೇನ್ ಹೇಳಿದಾನೆ, 7 ತಿಂಗಳು ಲೀವ್ ಇದೆ ಅಂತ ಹೇಳ್ತಾ ಇದ್ದಾನೆ. ಇದೆಯೋ ಇಲ್ವಂತ ನೋಡೋದು ತಾನೇ ಗೊತ್ತಾಗುತ್ತೆ, ಹೌದಾ ಇಲ್ಲ? ಈಗ ನೋಡೋಣ, ತಮಾಷೆ ಚೆನ್ನಾಗಿದೆ. ಈಗ ನನಗೆ ಎರಡ್ ತರ ನೋಡ್ ಹೇಳ್ಕೊಡ್ತೀನಿ ನಿಮ್ಗೆ, ಕಂಪನಿ ಮತ್ತೆ ಐಟಿ ರೂಲ್ಸ್ ಪ್ರಕಾರ. ಓಕೆನಾ? ಕಂಪನಿ ಐಟಿ ರೂಲ್ಸ್. ಕಂಪನಿ ಪ್ರಕಾರ ಅವನಿಗೆ 16 ವರ್ಷ ಕೆಲಸ ಮಾಡಿದ್ದಾನೆ, 1 ವರ್ಷಕ್ಕೆ 1.5 ತಿಂಗಳು. ಎಷ್ಟು ತಿಂಗಳು ಬರುತ್ತಪ್ಪ? 24 ತಿಂಗಳು ಲೀವ್ ಬರುತ್ತೆ. ಇದರಲ್ಲಿ ಅಣ್ಣ ಎಷ್ಟು ಲೀವ್ ತಗೊಂಡ್ಬಿಟ್ಟಿದ್ದಾನಂತೆ? 17 ತಿಂಗಳು ಲೀವ್ ತಗೊಂಡ್ಬಿಟ್ಟಿದ್ದಾನೆ. ಆ ಲೆಕ್ಕದಲ್ಲಿ ಅವನ ಅಕೌಂಟ್ ಅಲ್ಲಿ ಇನ್ನ ಎಷ್ಟು ಇರುತ್ತೆ? ಸೊ ಅಲ್ಲಿಗೆ 7 ತಿಂಗಳು ಇಂಟು 4,000 ಒಂದ್ ತಿಂಗಳಿಗೆ 28,000 ಕೊಟ್ಟವನೆ, ಕರೆಕ್ಟ್ ಆಗಿದೆ. ಆದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ಗೊತ್ತಾ? ನೋಡಪ್ಪ, 16 ವರ್ಷ ಕೆಲಸ ಮಾಡಿದ್ದೆ, 1 ವರ್ಷಕ್ಕೆ 1 ಲೀವ್ ಪ್ರಕಾರ 16 ತಿಂಗಳು ಬರುತ್ತೆ. ನೀನು 17 ತಿಂಗಳು ಲೀವ್ ತಗೊಂಡಿದ್ಯ, ಅರ್ಥ ಆಗ್ತಾ ಇದ್ಯಾ? 16 ತಿಂಗಳು ತಗೊಳ್ಳೋ ಅಂದ್ರೆ ನೀನ್ ಎಷ್ಟ ಮಾಡಿದ್ಯಾ? 17 ತಿಂಗಳು ತಗೊಂಡಿದ್ಯಾ. ಅಲ್ಲಿಗೆ ನಿನ್ನ ಅಕೌಂಟ್ ಅಲ್ಲಿ 1 ತಿಂಗಳು ಲೀವ್ ಇಲ್ಲ, ನೀನು 1 ರೂಪಾಯಿ ಕಂಪ್ನಿ ಕೊಡಬಾರ್ದಾಗಿತ್ತು, ಕೊಟ್ಬಿಟ್ಟಿದ್ದಾರೆ, ಇಸ್ಕೊಂಡಿದ್ಯಾ ನೀನು. ನಾವೇನ್ ಮಾಡ್ತೀವಿ, ಲೀಸ್ಟ್ 0, 28,000 ಫುಲ್ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಯ್ತಾ ನಿಮ್ಗೆ? ಚೆನ್ನಾಗಿದ್ಯಾ ಕ್ವಶನ್? ನೋಡಿ, ಈ ತರದ್ ಕೇಳಿದಾಗ ನಾವು ಬ್ಲೈಂಡ್ ಆಗಿ 7 ಮಂತ್ಸ್ ಅಂತ ಹಾಕ್ಬಿಡ್ತೀವಿ, ಅದು ತಪ್ಪಾಗುತ್ತೆ. ಆಸ್ ಪರ್ ದ ಐಟಿ ರೂಲ್ಸ್ ಅವ್ರಿಗೆ 1 ತಿಂಗಳು ಲೀವ್ ಬರಲ್ಲ, ದುಡ್ಡು ಕೊಡಬಾರದು, ಕಂಪ್ನಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಕಂಪ್ನಿಯಿಂದ ಇಸ್ಕೊಂಡಿದ್ಯಾ ತಗೋ, ಬೇಡ ಅನ್ನಲ್ಲ. ಆದ್ರೆ 28,000 ಬಾಯ್ ಮುಚ್ಕೊಂಡು ಟ್ಯಾಕ್ಸ್ ಕಟ್ಟು, ಅಷ್ಟೇ ನಾವು ಹೇಳೋದು. ಅಂಡರ್ಸ್ಟುಡ್? ಪಕ್ಕ? ವೆರಿ ಗುಡ್ ಸರ್.